ಪ್ರಿಯ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಇವತ್ತು ಒಂದು ಅಪರೂಪದ ಜೀವಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ತೀರ, ಬಟ್ ಅದು ಜೀವಿ ಹೆಸರು ಯಾವುದು ಅಂತ ಗೊತ್ತಿರಲ್ಲ ತಮಗೆಲ್ಲ. ಮತ್ತು ಅದು ನೋಡಲಿಕ್ಕೆ ತೀರಾ ಚಿಕ್ಕದಾಗಿರ್ತದೆ, ಕೂದಲಿನ ಆಕಾರದಲ್ಲಿ. ಕೆಲವರು ಅದೊಂದು ನೋಡಿದಾಗ ಬೇರು ಅಂತಲೂ ತಿಳ್ಕೊಬೋದು. ಅದೊಂದು ಜೀವಿ, ಅದೊಂದು ಜಲಚರ ಜೀವಿ. ಅದರಲ್ಲಿ ಒಂದು 250 ಉಪತಳಿಗಳಿವೆ. ಆ ಒಂದು ಜೀವಿ ಏನಾಗ್ತದೆ ಅಂತಂದರೆ, ಈ ಕೀಟಗಳ ದೇಹ ಸೇರಿ ವಾಸ ಮಾಡುವಂಥ ಒಂದು ಜೀವಿ. ಅದು ಯಾವಾಗಲೂ ನೀರಿನೊಳಗೆ ಇದ್ದೇ ಇರ್ತವೆ. ಈ ಜೀವಿಯು ಜಲಚರ ಜೀವಿಗಳು ಮತ್ತು ಹಲವಾರು ಕೀಟಗಳ ದೇಹ ಸೇರೋದಲ್ಲದೆ ಕೆಲವು ತರಕಾರಿ ಮತ್ತು ಹಣ್ಣುಗಳಲ್ಲೂ ಸೇರ್ತವೆ. ಸೇರಿರೋ ಒಂದು ಉದಾಹರಣೆನೂ ನನ್ನ ಹತ್ರ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ ಒಂದು ಫೋಟೋದಲ್ಲಿ. ಅದೊಂದು ಕ್ಯಾಪ್ಸಿಕಮ್, ಅಂದರೆ ದಪ್ಪ ಮೆಣಸಿಕಾಯಿ ಅಂತ ನಾವು ಕರೆಯುವಂಥದ್ದು ಅದನ್ನು. ಕ್ಯಾಪ್ಸಿಕಮ್ ಒಳಗಡೆ ಅದು ಒಂದು ಇದೊಂದು ಜೀವಿ, ಅಂದರೆ ಆಸ್ಟೆರ್ವರ್ಮ್, ಕುದುರೆ ರೋಮದ ಹುಳು ಹೋಗಿ ಸೇರಿದ್ದು ಸಿಕ್ಕಿದೆ. ಯಾವುದೋ ಒಂದು ಹೋಟ್ಲಲ್ಲಿ ಆ ಥರ ಕುಯ್ಯಬೇಕಾದ್ರೆ ಒಂದು ಉದಾಹರಣೆ ಸಿಕ್ಕಿದೆ. ನನ್ನ ಹತ್ರ ಅದೊಂದು ಫೋಟೋನಿದೆ, ಅದನ್ನು ತೋರಿಸ್ತೀನಿ ತಮಗೆಲ್ಲ. ಹಾಗೆ ನೋಡಿ, ಇದೇ ಫೋಟೋ ಅದು. ಇದು ಕ್ಯಾಪ್ಸಿಕಮ್ ಒಳಗಡೆ ಸಿಕ್ಕಿರೋಂಥ, ಇತ್ತೀಚೆಗೆ ವೈರಲ್ ಆಗಿತ್ತು ಇದು, ಹುಳ ಇದೆ ಅಂತೇಳಿ. ಇದು ಸುಮಾರು ಅಂದಾಜು 15-20 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ. ಇವು ಏನಾಗ್ತವೆ ಅಂತಂದರೆ, ಇವು ನೀರಿನ ಜೊಂಡಿನ ಮೇಲೆ ಮೊಟ್ಟೆಗಳನ್ನು ಸರ್ವಾಗಿಟ್ಟಿರ್ತವೆ. ಮೊಟ್ಟೆಗಳಿಟ್ಟು ಹೋಗ್ತವೆ. ಆ ಮೊಟ್ಟೆಗಳೇನಾಗ್ತವೆ, ಡಿಂಡಿಮವಾಗಿ ಮತ್ತು ಈ ಥರ ಕೀಟಗಳ ದೇಹನೋ ಇಲ್ಲ ಜಲಚರ ಜೀವಿಗಳ ದೇಹನೋ ಈ ಥರ ಸೇರುವಂಥದ್ದು, ಸೇರಿ ವಾಸ ಮಾಡ್ತವೆ. ಆದರೆ ಕೀಟಗಳು ಸತ್ತಿ ಹೋಗ್ತವೆ. ಆ ಫೋಟೋ ನೋಡಿ ಕಾಣಿಸಿದೆ, ಇದು ಮಿಡತೆ, ಒಂದು ಮಿಡತೆಯ ದೇಹದೊಳಗೆ ಸೇರಿರುವಂಥದ್ದು ಪೂರ್ತಿ ಆವರಿಸಿರ್ತದೆ ಆ ದೇಹನ ಪೂರ್ತಿ. ಈ ಥರ ನೋಡಿ ತೋರಿಸ್ತಾ ಇದ್ದೀನಿ, ಇದೇ ಅದು ಫೋಟೋ. ಈ ಜೀವಿಯ ಮತ್ತೊಂದು ವಿಶೇಷ ಏನಂತಂದರೆ, 60 ವರ್ಷದ ಒಬ್ಬ ವ್ಯಕ್ತಿಯ ಕಣ್ಣಿಗೆ ಸೇರಿರೋ ಒಂದು ಉದಾಹರಣೆ ಇದೆ ನನ್ನ ಹತ್ರ. ಹಾಗೆ ಅದನ್ನು ಕುಂದಾಪುರದ ಮೆಡಿಕಲ್ ಸೆಂಟರಲ್ಲಿ ಅದನ್ನು ತಗ್ಸಲಾಗಿದೆ ಅನ್ನೋದು ಮಾಹಿತಿ ಇದೆ ನನ್ನ ಹತ್ರ. ಹಾಗೆ ಆ ಒಂದು ಕಣ್ಣಿಗೆ ಸೇರಿರುವಂಥದ್ದು ಸುಮಾರು 9-15 ಸೆಂಟಿಮೀಟರ್ ಉದ್ದ ಇತ್ತು, ತೆಗೆದರು. ಆದರೆ ಕಣ್ಣಿಗೂ ಯಾವುದೇ ಹಾನಿ ಆಗಿಲ್ಲ, ಆ ವ್ಯಕ್ತಿಗೂ ಯಾವುದೇ ಹಾನಿನೂ ಕೂಡ ಆಗಿಲ್ಲ. ಆ ಒಂದು ಫೋಟೋ ನಿಮಗೆ ಇಲ್ಲಿ ತೋರಿಸ್ತೀನಿ, ನೀವು ಬೇಕಾದರೆ ಅದನ್ನು ಯೂಟ್ಯೂಬಲ್ಲಿ ಹುಡುಕು ಸಿಗ್ಬೋದು, ಇಲ್ಲ ಗೂಗಲಲ್ಲೂ ಸಿಗ್ಬೋದು ಅದು ವಿಡಿಯೋ ಪೂರ್ತಿ. ಬಟ್ ನನ್ನ ಹತ್ರ ಫೋಟೋ ಇದೆ ಅಷ್ಟೇ, ಕಣ್ಣಿಗೆ ಸೇರಿರುವಂಥದ್ದು ನೋಡಿ ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಕಣ್ಣಿನೊಳಗಡೆ ಯಾವ ಥರ ಈ ಒಂದು ಕುದುರೆ ರೋಮದ ಹುಳು ಸೇರಿತ್ತು ಅಂತ, ಹಾಗೆ ಮಿಡತೆಯ ದೇಹದೊಳಗೆ ಯಾವ ಥರ ಸೇರಿತ್ತು ಅಂತ ನೋಡಿದ್ರಲ್ಲ. ಹಾಗೆ ಇದನ್ನು ಸುಮಾರು ಜನ ನೋಡೇ ಇರಲ್ಲ. ನನಗೆ ನಮ್ಮ ಒಂದು ಜಿಲ್ಲೆಯಲ್ಲಿ, ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಿಕ್ಕಿರುವಂಥದ್ದು ನನಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದೇ ಕುದುರೆ ರೋಮದ ಹುಳು, ಇಲ್ಲ ಕುದುರೆ ಕೂದಲಿನ ಹುಳು ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಆಸ್ಟೆರ್ ವರ್ಮ್ ಅಂತ. ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ.
ಪ್ರಿಯ ವೀಕ್ಷಕ ಮಿತ್ರರೇ, ನೋಡೋದ್ರಲ್ಲ ಇವಾಗ ಕುದುರೆ ರೋಮದ ಹುಳು ಯಾವ ಥರ ಇದೆ ಅಂತ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದಯಮಾಡಿ ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.